ಹಲೋ ಗೈಸ್, ವೆಲ್ಕಮ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಆಲ್ ಯೂನಿವರ್ಸಿಟಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಗೈಸ್, ಈಗ ಇಲ್ಲಿ ನೋಡೋದಾದರೆ ಆಲ್ ಡಿಗ್ರಿ ಎಕ್ಸಾಮ್ಸು, ಯು ಜಿ ಆ್ಯಂಡ್ ಪಿ ಜಿ ಎಕ್ಸಾಮ್ಸು, ಒಂದು ಮೂರು ಸ್ಟೇಟಲ್ಲಿ, ಒಂದು ಮೂರು ಯೂನಿವರ್ಸಿಟಿಯಲ್ಲಿ ಎಕ್ಸಾಮ್ಸು ಕ್ಯಾನ್ಸಲ್ ಮಾಡಿದ್ದಾರೆ, ಮತ್ತು ಒಂದು ಆನ್ಲೈನಲ್ಲಿ ಮಾಡೋಕ್ಕೆ ಕೇಳಿದ್ದಾರೆ. ಅದು ಯಾವೊಂದು ಯೂನಿವರ್ಸಿಟಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ, ಮತ್ತು ಬೇರೆ ಒಂದು ಸ್ಟೇಟ್ದು ಮತ್ತು ಬೇರೆ ಒಂದು ಯೂನಿವರ್ಸಿಟಿದು ಯಾಕೆ ಹೇಳ್ತೀರಾ ಅಂತ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಕೇಳ್ತಿರ್ತೀರಾ. ಅದ್ರ ಬಗ್ಗೆನೂ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ, ಮತ್ತು ನಿಮ್ಮ ಒಂದು ಎಕ್ಸಾಮಿನೇಷನ್ಸ್ ಬಗ್ಗೆ ಯಾವಾಗ ಒಂದು ಡಿಸಿಷನ್ ತೊಗೋಬೋದು ಅನ್ನೋದ್ರ ಬಗ್ಗೆನೂ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಳ್ಳೋ ಒಂದು ಸಬ್ಸ್ಕ್ರೈಬಿಂದ ಲೈಕಿಂದ ನಾನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಸರಿಯಾದ ಮತ್ತು ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ಸತತವಾಗಿ ತಿಳಿಸೋ ಪ್ರಯತ್ನ ಆದರೆ ಮಾಡ್ತೀನಿ. ಅದಕ್ಕಾಗಿ ನೀವು ಜಸ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಟ್ಕೊಂಡಿರಿ. ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಸಾಕಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಿರೋದೇನೆಂದರೆ, ಸರ್, ನೀವು ಬೇರೆ ಒಂದು ಸ್ಟೇಟ್ ಅವ್ರದ್ದು ಯಾಕೆ ಹೇಳ್ತಿದ್ದೀರಾ ಅಂತ. ಗೈಸ್, ನೀವು ಲಾಸ್ಟ್ ಇಯರು ನೀವು ನೋಡಿರ್ಬೋದು, ಎಲ್ಲ ಒಂದು ಸ್ಟೇಟ್ಸ್ ಎಕ್ಸಾಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿದ್ಮೇಲೇ ಒಂದು ಕರ್ನಾಟಕದ ಕ್ಯಾನ್ಸಲ್ ಮಾಡಿದ್ರು. ಮತ್ತು ನಮ್ಗೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಬೇರೆ ಸ್ಟೇಟ್ದೆಲ್ಲ ಕ್ಯಾನ್ಸಲ್ ಮಾಡಿದ್ರೆ ನಾವು ರೈಟ್ಸ್ ಇರುತ್ತೆ ಕರ್ನಾಟಕದಲ್ಲಿ ಕ್ಯಾನ್ಸಲ್ ಮಾಡಿ ಅಂತ ಕೇಳೋಕ್ಕೆ. ಬೇರೆ ಕಡೆ ಎಲ್ಲ ಕೋವಿಡ್ ಕೇಸಸ್ ಕಡಿಮೆ ಇದ್ದರೂ ಕ್ಯಾನ್ಸಲ್ ಮಾಡಿದರೆ ನೀವು ಯಾಕೆ ಮಾಡ್ತಿಲ್ಲ ಅನ್ನೋದು ನಾವು ಕೇಳೋಕ್ಕೂ ನಮಗೆ ಇರುತ್ತೆ, ಆಪ್ಷನ್ ಇರುತ್ತೆ. ಅದರಿಂದ ನಾನು ಬೇರೆ ಒಂದು ಯೂನಿವರ್ಸಿಟಿ ಇದ್ರ ಬಗ್ಗೆನೂ ತಿಳಿಸ್ಕೊಡ್ತಿರ್ತೀನಿ. ಅವ್ರಿಗೆ ಎಕ್ಸಾಮ್ಸ್ ಯಾವ ಥರ ಒಂದು ಆನ್ಲೈನಲ್ಲಿ ಯಾವ ಥರ ಕಂಡಕ್ಟ್ ಮಾಡ್ತಿದ್ದಾರೆ, ಯಾವ ಥರ ಕ್ಯಾನ್ಸಲ್ ಮಾಡಿದ್ದಾರೆ ಅಂತ. ಈಗ ನೋಡೋದಾದರೆ ಮೂರು ಸ್ಟೇಟಲ್ಲಿ ಎಕ್ಸಾಮ್ಸು ಒಂದು ಕ್ಯಾನ್ಸಲು ಮತ್ತು ಆನ್ಲೈನಲ್ಲಿ ಕಂಡಕ್ಟ್ ಮಾಡೋಕ್ಕೆ ಡಿಸೈಡ್ ಮಾಡಿದೆ. ಯಾವ್ಯಾವ ಒಂದು ಯೂನಿವರ್ಸಿಟಿಗಳಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಇಲ್ಲಿ ಅಲಹಾಬಾದ್ ಯೂನಿವರ್ಸಿಟಿ ನೋಡೋದಾದರೆ ಏನು ಮಾಡಿದ್ದಾರೆ ಅಂದರೆ, ಫಸ್ಟ್ ಇಯರು, ಸೆಕೆಂಡ್ ಇಯರು, ಥರ್ಡ್ ಇಯರು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಾದರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಎಕ್ಸಾಮ್ಸನ್ನು ಕ್ಯಾನ್ಸಲ್ ಮಾಡಿ ಸ್ಟೂಡೆಂಟ್ಸನ್ನು ಪ್ರಮೋಟ್ ಮಾಡಿದ್ದಾರೆ. ಫೈನಲ್ ಇಯರ್ಗಾದರೆ ಎಕ್ಸಾಮ್ಸು ಇದ್ದೇ ಇದೆ. ಮತ್ತು ಈಗ ತ್ರೀ ಇಯರ್ಸ್ ಕೋರ್ಸ್ ನೋಡೋದಾದರೆ ಫಸ್ಟ್ ಇಯರು, ಸೆಕೆಂಡ್ ಇಯರ್ ಸ್ಟೂಡೆಂಟ್ಸನ್ನು ಒಂದು ಎಕ್ಸಾಮ್ಸ್ ಕ್ಯಾನ್ಸಲ್ ಮಾಡಿ ಒಂದು ಪ್ರಮೋಟ್ ಮಾಡಿದ್ದಾರೆ ಡಿಗ್ರಿ ಸ್ಟೂಡೆಂಟ್ಸ್ಗೆ, ಎಲ್ಲ ಒಂದು ಯು ಜಿ ಆ್ಯಂಡ್ ಪಿ ಜಿ ಸ್ಟೂಡೆಂಟ್ಸ್ಗೆ. ಈಗ ಇನ್ನೊಂದು ಯೂನಿವರ್ಸಿಟಿ ಹೇಳೋದಾದರೆ ಗುವಾಹಟಿ ಯೂನಿವರ್ಸಿಟಿ. ಈ ಒಂದು ಯೂನಿವರ್ಸಿಟಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಒಂದು ಎಕ್ಸಾಮಿನೇಷನ್ಸ್ ಎಲ್ಲ ಒಂದು ಕ್ಲಾಸಸ್ ಆನ್ಲೈನಲ್ಲಿ ಮಾಡಿರೋದ್ರಿಂದ ಎಲ್ಲ ಒಂದು ಎಕ್ಸಾಮಿನೇಷನ್ಸನ್ನು ಅವರು ಆನ್ಲೈನಲ್ಲೇ ಮಾಡೋಕ್ಕೆ ಡಿಸೈಡ್ ಮಾಡಿದ್ದಾರೆ ಈ ಒಂದು ಯೂನಿವರ್ಸಿಟಿಯಲ್ಲಿ, ಗುವಾಹಟಿ ಯೂನಿವರ್ಸಿಟಿಯಲ್ಲಿ. ಮತ್ತು ಇನ್ನೊಂದು ಯೂನಿವರ್ಸಿಟಿ ಬಂದುಬಿಟ್ಟು ರಾಂಚಿ ಯೂನಿವರ್ಸಿಟಿ. ಈ ಒಂದು ರಾಂಚಿ ಯೂನಿವರ್ಸಿಟಿಯಲ್ಲಿ ಏನು ಮಾಡಿದ್ದಾರೆ ಅಂದರೆ, ಎಲ್ಲ ಒಂದು ಯು ಜಿ ಆ್ಯಂಡ್ ಪಿ ಜಿ ಎಕ್ಸಾಮ್ಸು ಕ್ಯಾನ್ಸಲ್ ಮಾಡಿ, ಮತ್ತು ಯು ಜಿ ಆ್ಯಂಡ್ ಎಕ್ಸಾಮ್ಸ್ ಎಲ್ಲ ಕ್ಯಾನ್ಸಲ್ ಮಾಡಿ ಸ್ಟೂಡೆಂಟ್ಸನ್ನು ಪ್ರಮೋಟ್ ಮಾಡಿದ್ದಾರೆ. ಈ ಥರ ಒಂದು ಡಿಸಿಷನ್ಸು ಅವರು ಫಾಸ್ಟಾಗಿ ಒಂದು ಡಿಸಿಷನ್ ತೊಗೊಂಡು ಸ್ಟೂಡೆಂಟ್ಸ್ಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆದರೆ ಈಗ ನಮ್ಮ ಒಂದು ಡಿ ಸಿ ಎಮ್ ಅಶ್ವಥ್ ನಾರಾಯಣ್ ಸರ್ ಅವರಾದರೆ ಯಾವುದೇ ಒಂದು ಡಿಸಿಷನ್ ತೊಗೊಂಡಿಲ್ಲ, ಇನ್ನೂ ಈ ಕರ್ನಾಟಕದಲ್ಲಿ ಡಿಗ್ರಿ ಎಕ್ಸಾಮ್ಸ್ ಬಗ್ಗೆ ಯಾವುದೇ ಒಂದು ಫೈನಲ್ ಡಿಸಿಷನ್ ಕೊಟ್ಟಿಲ್ಲ. ಈಗ ಅವ್ರ ಡಿಸಿಷನ್ ತೊಗೊಳ್ಳೋ ಚಾನ್ಸಸ್ಸು ಯಾವಾಗಿದೆ ಅಂದರೆ, ಮ್ಯಾಕ್ಸಿಮಮ್ ಜೂನ್ 7 ನಂತರ ಒಂದು ಲಾಕ್ಡೌನ್ ಈಗ ಹೇಳಿದ್ದಾರೆ. ಜೂನ್ 7ನಲ್ಲಿ ನಿಮಗೆ ಮ್ಯಾಕ್ಸಿಮಮ್, ಪ್ರತಿ ವೀಡಿಯೋದಲ್ಲಿ ಹೇಳ್ತಿದ್ದೆ, ಜೂನ್ ಮೇಲೆ ನಿಮ್ಮ ಒಂದು ಡಿಗ್ರಿ ಎಕ್ಸಾಮ್ಸ್ ಡಿಸಿಷನ್ ತೊಗೊಳ್ಳೇ ತೊಗೊಳ್ತಾರಂತ. 100% ನಿಮಗೆ ಜೂನಲ್ಲಿ ತೊಗೊಳ್ಳೇ ತೊಗೋಬೇಕು, ತೊಗೋತಾರೆ. ಅವ್ರು ಏನೇ ಒಂದು ಡಿಸಿಷನ್ ತೊಗೊಳ್ಳಿ, ನಾನು ನಿಮಗೆ ಕ್ವಿಕ್ ಅಪ್ಡೇಟ್ ಕೊಡ್ತೀನಿ. ಮತ್ತು ನೋಡಿ ಗೈಸ್, ನೀವು ಯಾರೊಂದು ಎಕ್ಸಾಮಿನೇಷನ್ಸು ನಮಗೆ ಕ್ಯಾನ್ಸಲ್ ಆಗಬೇಕು ಅಂದ್ಕೊತಿದ್ದೀರೋ ಅಂತ ಒಂದು ಸ್ಟೂಡೆಂಟ್ಸು ಒಂದು ಲೈಕ್ ಮಾಡಿ ಕಾಮೆಂಟ್ ಮುಖಾಂತರ ತಿಳಿಸಿ. ನಿಮಗೆ ಗವರ್ನಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಏನೇ ಅಪ್ಡೇಟ್ ಬಂದರೂ ಕ್ವಿಕ್ ಅಪ್ಡೇಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಜಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇದೇ ಥರ ಒಂದು ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.